Hello friends, welcome back to my channel. Nanu nimma Rockrohi. YTstudio dalli ondu hosa option show aagtide, adenappa andre monetization. Ee ondu option nimge kelavarige sikkide, kelavarige sikkilla. Comment box alli sikkirara sikkide anta comment maadi friends, sikkilla andre sikkilla anta comment maadi friends. ಈ ಒಂದು ವಿಡಿಯೋ YT ಕ್ರಿಯೇಟರ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಮಾನಿಟೈಸೇಷನ್ ಆಪ್ಷನ್ ಫ್ಯೂಚರ್ ಏನಿದೆ ಇದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋರು YT ಸ್ಟುಡಿಯೋ ಅಪ್ಲಿಕೇಶನ್ ನ ಯೂಸ್ ಮಾಡೋರಿಗೆ ಇದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಾವೆಲ್ಲರೂ ಕೂಡ ಕ್ರೋಮ್ ಬ್ರೌಸರ್ ಅಲ್ಲಿ YT ಸ್ಟುಡಿಯೋ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡು ಅದರಲ್ಲಿ ನಮಗೆ ಡಾಲರ್ ತರ ಒಂದು ಸಿಂಬಲ್ ಕಾಣ್ತಾ ಇತ್ತು. ಆ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, 1000 ಸಬ್ಸ್ಕ್ರೈಬರ್ಸ್ ಆಗಿದೆ, 4000 ವಾಟ್ ಟೈಮ್ ಏನಿದೆ ಒಂದು ಮೀಟರ್ ತರ ಶೋ ಆಗ್ತಿತ್ತು. ಎಷ್ಟು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ, ಎಷ್ಟು ವಾಟ್ ಟೈಮ್ ಕಂಪ್ಲೀಟ್ ಆಗಿದೆ, ಪ್ರತಿಯೊಂದು ಕೂಡ ಅಲ್ಲಿ ಶೋ ಆಗ್ತಿದೆ ಫ್ರೆಂಡ್ಸ್. ನಾವು ಅದನ್ನ ನೋಡ್ಬೇಕು ಅಂದ್ರೆ ಕ್ರೋಮ್ ಬ್ರೌಸರ್ ಮುಖಾಂತರನೇ ನೋಡ್ಬೇಕಾಯ್ತು. ಬಟ್ ಇನ್ ಮುಂದೆ YTstudio ಅಪ್ಲಿಕೇಶನ್ ಅಲ್ಲಿ ಈ ಒಂದು ಮಾನಿಟೈಸೇಷನ್ ಆಪ್ಷನ್ ಫ್ಯೂಚರ್ ನ ಕೊಡ್ತಾ ಇದ್ದಾರೆ. ಈ ಒಂದು ಫ್ಯೂಚರ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಎಷ್ಟು ವಾಟ್ ಟೈಮ್ ಆಗಿದೆ, ಪ್ರತಿಯೊಂದು ಕೂಡ ತಿಳ್ಕೊಬಹುದು. ಪ್ರತಿಯೊಂದು ಹೊಸ ಅಪ್ಡೇಟ್ಸ್ ಗಳನ್ನ ಯೂಟ್ಯೂಬ್ ಅವರು ತರ್ತಿದ್ರೆ ತುಂಬಾ ಕ್ರಿಯೇಟರ್ಸ್ ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ YTstudio ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಕ್ಕಂತ ಒಂದು ಆಪ್ಷನ್ ತಂದ್ರೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಾವು ಎಲ್ಲದಕ್ಕೂ ಸಹ ಕ್ರೋಮ್ ಬ್ರೌಸರ್ ಅಲ್ಲೇ ಹೋಗ್ಬೇಕಾಗುತ್ತೆ, ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡೋಕ್ಕಾಗಿರ್ಬೋದು, ಪ್ರತಿಯೊಂದು ಹ್ಯಾಶ್ ಟ್ಯಾಗ್ ಎಂಡ್ ಸ್ಕ್ರೀನ್ ಎಲ್ಲ ಹಾಕೋಕೆ. ಈ ಎಲ್ಲ ಆಪ್ಷನ್ ಗಳನ್ನ YTstudio ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಕ್ರಿಯೇಟರ್ಸ್ ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತ ಕೇಳಲ್ಲ. ಇದು ಇನ್ಫಾರ್ಮೇಶನ್ ವಿಡಿಯೋ ಅಲ್ಲ, ಜಸ್ಟ್ ನಾನು ಈ ಒಂದು ಮಾನಿಟೈಸೇಷನ್ ಫ್ಯೂಚರ್ ಏನಿದೆ ಅದು ನನಗೆ ಜಸ್ಟ್ ನಿನ್ನೆ ಅಷ್ಟೇ ಬಂತು, ಅದಕ್ಕೋಸ್ಕರ ಅದನ್ನ ನಿಮ್ ಜೊತೆ ಹಂಚಿಕೊಂಡೆ, ಹಾಗೇನೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಕೊಟ್ಟೆ ಫ್ರೆಂಡ್. ಇಲ್ಲಿವರೆಗೂ ಸಂಪೂರ್ಣವಾಗಿ ವಿಡಿಯೋ ನೋಡಿದಂತ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಇತ್ತಿನ ಒಂದು ಒಳ್ಳೆ ಇನ್ಫಾರ್ಮೇಶನ್ ನೊಂದಿಗೆ ಮತ್ತೆ ಸಿಗೋಣ. ಹಾಗೇನೆ ಇವತ್ತು ಈವ್ನಿಂಗ್ 5-7 ಲೈವ್ ನ ಬರ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ. ಎಲ್ಲರೂ ಕೂಡ ನನ್ನ ಲೈವ್ ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.